ಶ್ರೀ ಮಠದ ನೂತನ ಕಟ್ಟಡಕ್ಕೆ ಶಿಲಾನ್ಯಾಸ ಕಡಕಲಾಟ ವೀರಶೈವ ಲಿಂಗಾಯತ ಸಮಾಜದ ಶ್ರೀ ಅಪ್ಪನವರ ಕುಮಾರೇಶ ವಿರಕ್ತ ಮಠದ ಹೊಸ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಚಿಕ್ಕೋಡಿ ಶಾಸಕರಾದ ಶ್ರೀ ಗಣೇಶಣ್ಣ ಹುಕ್ಕೇರಿ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಈಗಾಗಲೇ 15 ಲಕ್ಷ ಅನುದಾನ ಮಂಜೂರು ಮಾಡಲಾಗಿದ್ದು ಹೆಚ್ಚುವರಿಯಾಗಿ 15 ಲಕ್ಷ ಶಾಸಕರ ಅನುದಾನ ನೀಡಿ 30-35 ಲಕ್ಷ ರೂಪಾಯಿ ಅನುದಾನದೊಂದಿಗೆ ಭವ್ಯ ಮಠ ಕಟ್ಟುತ್ತೇನೆ, ಸಮಾಜದ ಬೆಂಬಲ ಸಹಕಾರ ಇರಲಿ ಎಂದು ಆಶಿಸಿ ಶ್ರೀಮಠದ ಏಳಿಗೆಗೆ ಕಣ್ಕಣ ಭದ್ರಾಗಿರುವುದಾಗಿ ತಿಳಿಸಿದ್ರು. 15 ಲಕ್ಷ ರೂಪಾಯಿ ಏನು ಕೇಳಿದ್ರಿ ಅದು ಕೂಡ ಏನಿದು ಮುಕ್ತಾಯ ಆದ್ಮೇಲೆ ಮತ್ತೆ 15 ಲಕ್ಷ ರೂಪಾಯಿ ಅನುದಾನ ನನ್ನ ಶಾಸಕರ ಅನುದಾನದಾಗ ಈ ಮಠಕ್ಕೆ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಬರೀ ಸತೀಶ್ ಪಾಟೀಲ್ ಮುಗಿದ ತಕ್ಷಣ ನಮ್ಮ ಕಡೆಯಿಂದ ನಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಸ್ರಿ, ಪ್ರಸಾದ ವ್ಯವಸ್ಥೆ ನಮ್ಮ ಫೌಂಡೇಶನ್ ವತಿಯಿಂದ ಪ್ರಕಾಶ್ ಅಣ್ಣ ಮತ್ತೆ ನಾವು ಕೂಡಿ ಒಂದು ಊಟದ ವ್ಯವಸ್ಥೆ ಜವಾಬ್ದಾರಿ ನಾವು ತಗೋತೀವಿ. ಎಲ್ಲಾ ಸಮಾಜದವ್ರು ಯಾರ್ಯಾರು ಯಾರ್ಯಾರು ಭಕ್ತರದಾರು ಯಾರ್ಯಾರು ಬರ್ತಾರು ಪ್ರತಿಯೊಬ್ಬರು ಕರೆಸರಿ, ಒಂದು ಫಸ್ಟ್ ಕ್ಲಾಸ್ ಕಾರ್ಯಕ್ರಮ ಮಾಡಿ ಅಜ್ಜವ್ರ ನೇತೃತ್ವದಲ್ಲಿ ತಾವು ಹೊಸ ಗುರುಗಳು ಬಂದಿದ್ದಾರು ಅವ್ರಿಗೂ ಕರ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಸೋಣ. ಅದೇ ಪ್ರಕಾರ ನಮ್ಮ ಭಾಗದಾಗ ನಾನಾಗ್ಲಿ ನಮ್ಮೆಲ್ಲಾ ಇದೆಲ್ಲ ನಮ್ಮ ಕುಟುಂಬ ಸದಸ್ಯರಿ ಯಾವಾಗೂ ಪ್ರಕಾಶ್ ನನ್ನ ಟೀಮ್ ಅಂದ್ರೆ ನಾವು ಹೆಂಗದೀವಿ ಅಂದ್ರೆ ಯಾರ್ಯಾರು ಎಲ್ಲೆಲ್ಲ ಅಭಿವೃದ್ಧಿ ಆಗ್ಬೇಕು ಚಲೋ ಕೆಲಸ ಎಲ್ಲೆಲ್ಲ ಆಗ್ಬೇಕಾಗೈತಿ ಫಸ್ಟ್ ಎಲ್ಲಿ ಬಂದ್ ನಿಂತಂದ್ರೆ ನಮ್ಮೆಲ್ಲ ಈ ಸದಸ್ಯರು ಕೂಡ ನಿಂದಿರ್ತಾರು. ಇನ್ನ ಯಾವ ಕೂಡ ಇನ್ನ ಎಲ್ಲರೇ ಯಾವ ಸಮಾಜದಿಂದ ಯಾವ ಕಟ್ಟಡ ಉಳಿದಿರು ಕೂಡ ನಿಮ್ದು ಉಳಿದೈತಿ, ನಾವು ಮೊನ್ನೆ ಅದು ಕೂಡ ಚರ್ಚೆ ಮಾಡಿದೀವಿ ಏನ್ರಿ ಅವ್ರದ್ದು ಹೇಳಿದ್ರು ಇವ್ರಿಗೂ ಈಗ ಮೊನ್ನೆ ಬಂದಾಗ 10 ಲಕ್ಷ ರೂಪಾಯಿ ಕೂಡ ಬಿಡುಗಡೆ. ಇನ್ನ ಸರ್ಕಾರ ಮಟ್ಟದಾಗ ನಮ್ ಕಡೆ ಏನ್ ಸಹಾಯ ಐತಿ ಏನ್ ಮಾಡೋದೈತಿ, ಇನ್ನ ನನ್ನ ಶಾಸಕರ ಅನುದಾನ ಪ್ರಕಾಶನ ಅನುದಾನ ಹಂಗೈತಿ, ತಾವ್ ಏನೇನ್ ಎಸ್ಟಿಮೇಟ್ ತಂದು ಕೊಡ್ತೀರಿ, ಯಾವ್ದ ಪ್ರೋಗ್ರೆಸಿವ್ ಚಲೋ ಡೆವಲಪ್ಮೆಂಟ್ ವರ್ಕ್ ಐತಿ ಅದ್ ನಾವ್ ಮತ್ತೆ ಪ್ರಕಾಶನ ಕೂಡಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಸತತವಾಗಿ ಅಜ್ಜವ್ರು ಯಾವ ರೀತಿ ಹೇಳಿದಾರ ಈ ಭಾಗದಾಗ ಅಧಿಕಾರ ನಮ್ಗೇನ್ ಇದಿಲ್ಲ, ನಮ್ಗೇನ್ ಐತಿ ಕುಟುಂಬ ಸದಸ್ಯರ ಐತಿ ಪ್ರಾಮಾಣಿಕ. ಶ್ರೀಮಠದ ಒಡೆಯರಾದ ಶ್ರೀ ಮಣಿಪ್ರಸ್ವ ಶಿವಬಸವ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಹಂಗಾದರ ಈ ರೀತಿಯಾಗಿ ಇವತ್ತ ನಮ್ಮ ಈ ಮಠದ ಜೀರ್ಣೋದ್ಧಾರಕ್ಕಾಗಿ ಮಠ ಗುರುಮಠ ಅಂತ ತಿಳ್ಕೊಂಡು ಕಟ್ಟಿಸ್ರಿ ಅಂತ ತಿಳ್ಕೊಂಡು ಗಣೇಶಣ್ಣ ನಮ್ಗೆ ಹೇಳಿದ್ರು. ಆ ಪ್ರಕಾರ ಆಯ್ತ್ರಿ ಅಂತಂದ್ರ ಅವರು ಪ್ರಥಮದಲ್ಲಿ 15 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದಾರ. ಇನ್ನು 35 ತನ ಇದರದ ಎಸ್ಟಿಮೇಟ್ ಮಾಡಿಸಿ ಕೊಟ್ಟಿದೀವಿ ಅನ್ನೋರಿಗೆ, ಅದಕ್ಕೆ ಮತ್ತು ಅವರ ಅದಕ್ಕೆ ಜವಾಬ್ದಾರಿ ಆಗ್ಬೇಕು ಅನ್ನುವಂಥದ್ದು ನಮ್ದು ಇಷ್ಟ ಐತಿ. ಯಾಕಂತಂದ್ರೆ ಗಣೇಶ್ ಅಣ್ಣವರಾಗಲಿ ಪ್ರಕಾಶ್ ಅಣ್ಣವರಾಗಲಿ ಅವ್ರು ಯಾವುದೋ ಈ ಊರ ಅಭಿವೃದ್ಧಿಗಾಗಿ ಈ ಊರು ಅವ್ರನ್ನ ಯಾವಾಗೂ ಮರೆಯುವುದಿಲ್ಲ. ಕೇವಲ ಈ ಊರು ಯಾವಾಗಲೂ ಗಣೇಶ್ ಅಣ್ಣ ಹುಕ್ಕೇರಿ ಅವರು ಪ್ರಕಾಶ್ ಅಣ್ಣ ಬಂದ್ರ ಅಂತಂದ್ರೆ ನಮ್ಮ ಊರಿನ ರತ್ನವರು. ಏನು ರಾಜಕಾರಣಿಗಳು ಹೌದು, ಆದ್ರೆ ಪ್ರತಿಯೊಂದು ಹಿಡಿದ ಕೆಲಸಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಅವರು ನಿಜವಾಗಿಯೂ ಗುರು ಕೃಪೆಗೆ ಪಾತ್ರ ಆಗಿದ್ದಾರೆ. ಹಸ್ತಶ್ಚ ಭೂಷಣಂ ದಾನಂ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ಮನುಷ್ಯ ಜೀವನದೊಳಗೆ ಅಧಿಕಾರ ಅಂತಸ್ತು ಇದ್ದಾಗ ದಾನ ಧರ್ಮಗಳನ್ನು ಮಾಡಿ ಊರ ಅಭಿವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ಪಡೆದಿದ್ದಾರೆ, ಅವ್ರ ಮಗ ಗಣೇಶ್ ಅಣ್ಣವರು ಪಡೆದಿದ್ದಾರೆ. ಅದಕ್ಕೋಸ್ಕರ ಈ ಖಡಕಲಾಟದೊಳಗೆ ಗಣೇಶ್ ಅಣ್ಣ ಬಂದಾರಂತಂದ್ರೂ ನಮ್ಮ ಊರಿನ ದೊರೆ ಅಂತ ಕರೀತಾ ಇದ್ದಾರೆ, ಮತ್ತು ಪ್ರಕಾಶ್ ಅಣ್ಣವ್ರು ಬಂದ್ರೂ ನಮ್ಮ ಊರಿನ ದೊರೆ ಅಂತ ತಿಳ್ಕೊಂಡು ಕರೀತಾ ಇದ್ದಾರೆ. ಯಾಕಂತಂದ್ರೆ ಪ್ರತಿಯೊಂದರೊಳಗೂ ಅವರು ಎತ್ತಿದ ಕೈ ಯಾವುದಕ್ಕೂ ಇಲ್ಲ ಅನ್ನುವಂಥ ಭಾಷೆ ಅವ್ರ ಮನಸ್ಸಿನೊಳಗೆ ಇಲ್ಲವೇ ಇಲ್ಲ. ಅದಕ್ಕಾಗಿ ಅವರು ಇನ್ನೂ ಹೆಚ್ಚಿನ ಗ್ರೇಡ್ ಹೋಗಲಿ, ಇನ್ನೂ ಹೆಚ್ಚಿನ ಉತ್ತರೋತ್ತರ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಹ ಶಕ್ತಿ ಪರಮಾತ್ಮ ಸಿದ್ದೇಶ ಕುಮಾರೇಶ ಕೊಡ್ಲೆ ಅಂತ ತಿಳ್ಕೊಂಡು ನಾನು ಹಾರೈಸ್ತಾ ಇದ್ದೇನೆ. ಡಾಕ್ಟರ್ ಶಿವಾನಂದ ದೇಸಾಯಿ ಹಾಗೂ ಕುಮಾರ ಕೊಡಣೆ ದಂಪತಿಗಳ ಹಸ್ತದಿಂದ ವೈದಿಕ ಪೂಜೆ ಜರುಗಿತು. ದುಂಡಯ್ಯ ಸ್ವಾಮಿ ವೈದಿಕ ಪಠಣ ಮಾಡಿದ್ರು. ಶ್ರೀಮಠದ ಟ್ರಸ್ಟ್ ವತಿಯಿಂದ ಶಾಸಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜ ಅಧ್ಯಕ್ಷ ಶ್ರೀ ಸತೀಶ್ ಪಾಟೀಲ್, ಸಮಾಜ ಬಾಂಧವರಾದ ಶ್ರೀ ರಾಕೇಶ್ ಚಿಂಚಣೆ, ಶ್ರೀ ಪ್ರವೀಣ್ ಪಾಟೀಲ್, ಶ್ರೀ ಚಂದ್ರಕಾಂತ ಬಡಂಗಾವೆ, ಶ್ರೀ ರಮೇಶ್ ಪಾಟೀಲ್, ಶ್ರೀ ದೀಪಕ್ ಕೂಟ, ಶ್ರೀ ಚಂದು ಕೂಟ, ಶ್ರೀ ಲಕ್ಷ್ಮಣ ಸಂಕಾಜೆ, ಶ್ರೀ ವಿರಾಜ ಸಂಕಾಜೆ, ಶ್ರೀ ರಾಜು ಡಾಂಗೆ, ಶ್ರೀ ಅನಿಲ್ ವಿಭೂತೆ, ಶ್ರೀ ಅಶೋಕ್ ಯಾದವ್, ಶ್ರೀ ಪ್ರಹ್ಲಾದ್ ಮಾಳಗೆ, ಶ್ರೀ ರಮೇಶ್ ಕೂಟ, ಶ್ರೀ ಕಾಕ ವದಡಿ, ಶ್ರೀ ಸುಧಾಕರ ಕಮತೆ, ಶ್ರೀ ಸುನಿಲ್ ಪಾಟೀಲ್ ಕು ನಿಲೇಶ್ ವಡಿವಾಳ, ಶ್ರೀ ಸುನಿಲ್ ವಿಭೂತೆ, ಶ್ರೀ ಸದಾಶಿವ ಕೊರಡೆ, ಶ್ರೀ ಸಂಜಯ್ ಪಾಟೀಲ್, ಸುಭಾಷ್ ಪಾಟೀಲ್, ಶ್ರೀ ಹರೀಶ್ ಚಿಂಚಣಿ, ಶ್ರೀ ಶ್ಯಾಮ ಕೂಟ, ಶ್ರೀ ಕಿರಣ್ ಪಾಟೀಲ್, ಶ್ರೀ ಅಣ್ಣಪ್ಪ ಬಡಂಗಾವೆ ಸಹಿತ ಟ್ರಸ್ಟ್ ಸದಸ್ಯರು ಟ್ರಸ್ಟಿಗಳಾದ ಶ್ರೀ ಕಾಕ ವದಡಿ, ಶ್ರೀ ಶ್ಯಾಮಕೂಟ, ಶ್ರೀ ಸುಧಾಕರ್ ಕವತೆ, ಶ್ರೀ ಸುನಿಲ್ ವಿಭೂತೆ, ಶ್ರೀ ವಿಜಯ್ ಸಂಕಾಜೆ, ಶ್ರೀ ಮಿಥುನ್ ಅಂಕರಿ, ಶ್ರೀ ನಿಲೇಶ್ ಬಡಿವಾಳ,
ಶ್ರೀ ಶಿವಾನಂದ ದೇಸಾಯಿ, ಅಣ್ಣಪ್ಪ ಬಡಂಗಾವಿ, ಸಂಜು ಪಾಟೀಲ್, ಸದಾಶಿವ ಕೊಡಣೆ, ಶ್ರೀ ವಿರಾಜ್ ಸಂಕಾಜೆ, ಶ್ರೀ ಬರಮು ಚಿಂಚಣಿ, ಶ್ರೀ ಸುಶಾಂತ್ ಗಾಯಕ್ವಾಡ, ಸಮಾಜ ಬಾಂಧವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.